ಕೊಡಿ, ಎನ್ಕ್ವೈರಿ ಮಾಡಿ. ಏನ್ ಎನ್ಕ್ವೈರಿ ಮಾಡ್ತೀವಿ ಅದು ರೆಪೋರ್ಟ್ ದಯಮಾಡಿ ಮಾಡಿ. ಮೈಸೂರು ಪೊಲೀಸ್ಗೆ ಮಾಹಿತಿ ಇಲ್ಲ ಅಂತಾರೆ, ಪೊಲೀಸ್ ಕಮಿಷನರ್ ಕೇಳಿದೆ. ಇಬ್ಬರು ಮೈಸೂರವರು ಮಾಹಿತಿ ಇಲ್ಲ ಅಂತಾರೆ, ಅವರೇ ಮಾಹಿತಿ ಕೊಟ್ಟಿಲ್ವಾ ಇಲ್ಲ ಪೊಲೀಸ್ ಕಮಿಷನರ್ ಮಾಹಿತಿ ಕೊಡಬೇಡ ಅಂತ ಒಂದು ಇನ್ಸ್ಟ್ರಕ್ಷನ್ ಇದೆಯಾ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಮೀಡಿಯಾದವ್ರು ಹೋಗಿ ಅವ್ರ ಮನೆಗೂ ಮುಂದೆ ಹೋಗಿ ಅವ್ರ ಮನೆಗಳಿಗೆ ಹೋಗಿ ಅವ್ರ ಹಿನ್ನೆಲೆಯನ್ನು ಪರಿಚಯ ಮಾಡಿ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ. ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ, ಪೊಲೀಸ್ ಏನ್ ಮಾಡ್ತಿದ್ದಾರೆ, ಸಂಸತ್ ಭವನಕ್ಕೆ ನಿಮ್ಗೆ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಜನಸಾಮಾನ್ಯರಿಗೆ ದೇಶದ ಸೆಕ್ಯೂರಿಟಿ ಏನ್ ಕೊಡ್ತೀರಾ ಸ್ವಾಮಿ? ಬಿಜೆಪಿ ದಯಮಾಡಿ ಹೇಳಿ, ನಿಮ್ಗೆ ಗಲಾಟೆ ಆಗ್ಬೇಕು, ಚುನಾವಣೆ ಗೆಲ್ಲಬೇಕು, ಮುಸ್ಲಿಮ್ಸ್ ಹಿಂದೂಗಳು ಅನ್ನುವಂಥದ್ದು ವೈಷಮ್ಯ ತರಬೇಕು, ದಲಿತರು ಮತ್ತು ಹಿಂದೂಗಳು ಅನ್ನುವಂಥದ್ದು ವೈಷಮ್ಯ ತರಬೇಕು, ಜೈ ಭೀಮ್ ಅಂತ ಹೇಳಿಸಿದ್ರೆ ಆ ಮನೋರಂಜನ್ ಅನ್ನುವಂಥ ಹುಡುಗ ದಲಿತ ಹುಡುಗ ಅಲ್ಲ, ಶರ್ಮಾ ಅನ್ನೋ ದಲಿತರನ್ನಲ್ಲ, ಇನ್ನು ನೀಲಂ ಅನ್ನುವಂಥವ್ರು ದಲಿತರವ್ರಲ್ಲ, ನಾಲ್ಕು ಜನನೂ ದಲಿತರಲ್ಲ. ಜೈ ಭೀಮ್ ಅನ್ನುವಂಥ ಪದ ಹೆಂಗೆ ಬಂತಲ್ಲಿ ದಯಮಾಡಿ ಹೇಳ್ಬೇಕಲ್ಲ, ನಾಲ್ಕು ಜನ ಏನು ಸಿಕ್ಕಾಕೊಂಡವ್ರೆ ಒಬ್ಬರು ದಲಿತರಲ್ಲ. ನನಗಿರುವಂಥ ಮಾಹಿತಿ ಪ್ರಕಾರ ಇಬ್ಬರು ಬ್ರಾಹ್ಮಣರು, ಒಬ್ಬ ಹಿಂದುಳಿದ ವರ್ಗ, ಇನ್ನೊಬ್ಬ ಒಕ್ಕಲಿಗರವನು, ಅವನು ಹಿಂದುಳಿದ ವರ್ಗ ಸೇರಿದವನು. ಜೈಮ್ ಅನ್ನುವಂಥ ಪದ ಹೆಂಗೆ ಬಂತು ಸೋಷಿಯಲ್ ಮೀಡಿಯಾದಲ್ಲಿ, ಜೈ ಭೀಮ್ ಅನ್ನುವಂಥ ಅಂತಿಂದಿರೋದಕ್ಕೆ ಮಾಹಿತಿ ಬಂದಾಗೆಲ್ಲ ಮಾಹಿತಿಯನ್ನು ಆಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಹಿನ್ನೆಲೆ ಏನು ಅನ್ನುವಂಥದ್ದು ಮೀಡಿಯಾದವರು ದಯಮಾಡಿ ನಿಮ್ಮ ಕೈ ಮುಗಿ ಕೇಳ್ತೀವಿ ನಾವು, ಜನಸಾಮಾನ್ಯರು ರಕ್ಷಣೆ ನೀವೇ ಕೊಡಬೇಕು. ಕೇಂದ್ರ ಸರ್ಕಾರ ಅಷ್ಟೇ ಕೊಡಲ್ಲ, ಬಿಜೆಪಿ ಸರ್ಕಾರ ರಕ್ಷಣೆ ಕೊಡುವಂಥ ಅಂಥದ್ದು ಇಲ್ಲ. ಜನಗಳನ್ನ ಸಾಯಿಸ್ಬೇಕು, ಚುನಾವಣೆ ಗೆಲ್ಲಬೇಕು, ಅಧಿಕಾರ ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟ್. ಏನೂ ಅವ್ರಿಗೆ ಗೊತ್ತಿಲ್ಲ, 2024 ಚುನಾವಣೆ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ನಾವು ಬಂದೇ ಬರ್ತೀವಿ, 300 ಬರ್ತೀವಿ, 350 ಬರ್ತೀವಿ, 400 ಬರ್ತೀವಿ ಅಂತ ಶುರು ಮಾಡ್ಕೊಂಡಿದ್ದಾರೆ. ಈ ಮೂರು ರಾಜ್ಯಗಳ ಚುನಾವಣೆ ಗೆದ್ದಿರುವಂಥದ್ದು ಅದೇ ರೀತಿ ಶುರು ಮಾಡ್ಕೊಂಡಿದ್ರು, ಅದೇ ರೀತಿ ಗೆದ್ದದ್ದು. ಅದಕ್ಕೆ ಇವೆಲ್ಲ ಒಂದಷ್ಟು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಪ್ರತಾಪ್ ಸಿಂಹ ಒಬ್ಬ ಟೆರರಿಸ್ಟ್, ಈಸ್ ನಾಟ್ ಎನ್ MP. ವಿ ಕಾಲ್ ಹಿಮ್ ಎಸ್ ಎ ಟೆರರಿಸ್ಟ್, ಹಿ ಶುಡ್ ಬಿ ಅರೆಸ್ಟೆಡ್. ಅದರಿಂದ ಇವ್ರನ್ನ ಅರೆಸ್ಟ್ ಮಾಡ್ಬೇಕು, ಫಸ್ಟು ಟೆರರಿಸ್ಟ್ ಆಕ್ಟಲ್ಲಿ ಇವ್ರನ್ನ ಒಳಗಡೆ ಹಾಕ್ಬೇಕು. ಯಾಕಂದ್ರೆ ಹಿಂದೆಯಿಂದಲೂ 10 ವರ್ಷದಿಂದನೂ ಟೆರರಿಸ್ಟ್ ಆಕ್ಟಿವಿಟೀಸ್ಗಳನ್ನೇ ಮಾಡ್ಕೊಂಡು ಪ್ರತಾಪ್ ಸಿಂಹ ಗೆದ್ದಿರುವಂಥದ್ದು 2 ಸಾರಿ ಅದನ್ನೇ ಮಾಡ್ತಾ ಇರೋದು. ಯಾವುದಾದ್ರೂ ಒಳ್ಳೆ ಒಂದು ಯೋಜನೆಯನ್ನು ಮೈಸೂರಿಗೆ ಪಡ್ಕೊ ತಂದಿರುವಂಥದ್ದು ಏರಿ ಸ್ವಾಮಿ ಅಂತ ನಾನು ಇಬ್ಬರು ಅಧ್ಯಕ್ಷರುಗಳು ನಮ್ಮ ಕಾರ್ಯಕರ್ತರು ಸಾಕಷ್ಟು ಬಾರಿ ಬಂದಿದ್ದು ಸ್ಟ್ರೈಕ್ ಕೊಟ್ಟಿದ್ದೀವಿ, ಅವರ ಆಫೀಸ್ಗೆ ಮನವಿಯನ್ನು ಕೊಟ್ಟಿದ್ದೀವಿ, ದಯಮಾಡಿ ಚರ್ಚೆಗೆ ಬನ್ನಿ ಅಂತ. ಮೊನ್ನೆ ನಮ್ಮ ಅಧ್ಯಕ್ಷರುಗಳಿಬ್ಬರೂ ನೇರವಾಗಿ ಹೇಳಿದ್ದಾರೆ, ದಯಮಾಡಿ ನೀವು ನಮ್ಮತ್ತ ಚರ್ಚೆ ಮಾಡೋಕ್ಕಾಗ್ತಾರೆ, ಪರವಾಗಿಲ್ಲ, ಹಾಳಾಗೋಗ್ರಿ, ಅದೇನು ಕಟ್ಟೆ ಕಡು ಕಟ್ಟಾಗಿದೆಯಾ ಅನ್ನುವಂಥದ್ದು ವೈಟ್ ಪೇಪರಲ್ಲಿ ಮಾಧ್ಯಮಗಳು ರಿಲೀಸ್ ಮಾಡಪ್ಪ, ಅದು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ನಿಮ್ಮ ಹೆಸರಿನಲ್ಲಿ ಪಾಸ್ ತಗೊಂಡೋಗಿರುವಂಥವ್ರು ಯಾರು? ದೇವರಾಜೇಗೌಡ ಅನ್ನುವಂಥವ್ರು ಒಬ್ಬ ಮನೋರಂಜನ್ ಹುಡುಗನವರ ತಂದೆ, ಅವರೇ ಹೇಳಿದರ ಮಾಧ್ಯಮದಲ್ಲಿ ಅಟೆಂಡ್ ಮಾಡ್ತಾರೆ. ಇದೆ BJP ವರ್ಕರ್, ನಿಮ್ಮ ಅಂದರೆ ಮನೋರಂಜನ್ ಜಾಸ್ತಿ ಬರ್ತೀವಿ, IT ಸೆಂಟರ್ ಮಾಹಿತಿ ಇದೆ, ನಿಮ್ಮ ಪಕ್ಷದವರೇ ಮಾಡ್ತಾ ಇದ್ದಾರೆ. 2014 ಪಾರ್ಲಿಮೆಂಟ್ ಕಟ್ಟಾದಾಗ BJP ಗೌರ್ಮೆಂಟ್ ಇದ್ದಿತ್ತು, 2023 ಪಾರ್ಲಿಮೆಂಟ್ ಕಟ್ಟಾದಾಗ ನಿಮ್ಮ ಸರ್ಕಾರ ಇದೆ. 21 ವರ್ಷದ ನಂತರ ಈ ರೀತಿ ಒಂದು ರೈತರು ಒಂದು ದಯಮಾಡಿ ಜನಗಳಿಗೆ ತಿಳಿಸಬೇಕು. ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇವತ್ತು ಪ್ರತಾಪ್ ಸಿಂಹ ಅವರ ಕಚೇರಿಗೆ ಆ ಟೆನ್ನಿ ಕಾಸ್ಟ್ ನಾವು ಮುಖ್ಯ ಹಾಕ್ತೀವಿ. ಪೊಲೀಸ್ ಠಾಣೆಗೆ 1,000 ಜನ ತಗೊಂಡ್ಬಂದು ಇಳಿಸಿದ್ರು ಪರವಾಗಿಲ್ಲ, ನಮ್ಮ ಮೇಲೆ ನೀವು ಗೋಲಿಬಾರಿ ಮಾಡಿದ್ರು ಪರವಾಗಿಲ್ಲ, ಟೆರರಿಸ್ಟ್ ಮೇಲೆ ನೀವು ಏನು ಮಾಡಬೇಡಿ. ಪೊಲೀಸ್ ಠಾಣೆ ಹೇಳ್ತಾ ಇದ್ದೀವಿ ನಾನು, ದಯಮಾಡಿ ಟೆರರಿಸ್ಟ್ ಡಿಸ್ಪ್ಲೇ ಮಾಡಿ, ಅವ್ರು ಸೂಕ್ತ ಇದನ್ನ ಸೆಕ್ಯೂರಿಟಿನ ಕೊಡಿ. ನಾವು ಟೆರರಿಸ್ಟ್ ವಿರುದ್ಧ ಭಯೋತ್ಪಾದನೆ ವಿರುದ್ಧ ಸ್ಟ್ರೈಕ್ ಮಾಡುವಂತ ಅರೆಸ್ಟ್ ಮಾಡಿ. ನಾವು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ನೀವೇ ಅದನ್ನ ಲಾಕ್ ಮಾಡಿಸ್ಬಿಡಿ. ಅದು ಸೀಲ್ ಮಾಡಲಿಲ್ಲ ಅಂತಂದ್ರೆ ನೀವು ನಮ್ಗೆ ಅವಕಾಶ ಕೊಡಿ. ನಾವು ಭಾರತ ಪ್ರಜೆಗಳಾಗಿ, ಕಾಂಗ್ರೆಸ್ ಅಲ್ಲ, ಈ ಭಾರತ ಪ್ರಜೆಗಳಾಗಿ ನಾವೇ ಲಾಕ್ ಮಾಡಿಸ್ತೀವಿ. ಈಗ 5 ನಿಮಿಷ ಟೈಮ್ ಕೊಡ್ತೀನಿ. ನಾವು ನಗರ ಕಾಂಗ್ರೆಸ್ ಸಮಿತಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿ, DCP ACP ಅವರು ನಾವಿಂದು ಬಂದೇ ಇರಕ್ಕಿಲ್ಲ. ಏನು ಫೋನ್ ಮೇಲೆ ಫೋನು, ಫೋನ್ ಮೇಲೆ ಫೋನು. ಪೊಲೀಸ್ ಇಲಾಖೆ ಈ ರೀತಿ ಆಗ್ಬಾರ್ದು. ಅದಕ್ಕೋಸ್ಕರ ನೀವು ಈ
ಜಾಗವನ್ನ ನಾವೇನ್ ಮಾಡ್ತೀವಿ, ಯಾರು ಭಯ ಹೋಗ್ಬೇಡಿ, ಹೋಗೋಣ. ಅವರು ಅವ್ರು ಪೊಲೀಸ್ ಇಲಾಖೆ ಈಗ ಆಗ್ತಾರೆ, ಪೊಲೀಸ್ ಇಲಾಖೆ ಸೀಲ್ ಮಾಡ್ಬೇಕು. ಅವ್ರು ಮಾಡಲಿಲ್ಲ ಅಂದ್ರೆ ಅವರು ಸೀಲ್ ಮಾಡಿಲ್ಲ ನಾವು ಅದನ್ನ ಬೀಗ ಹಾಕುವಂತ ಕೆಲಸವನ್ನ ಸೀಲ್ ಮಾಡೋ ಕೆಲಸ ಹಾಕ್ಬೇಕಾಗತ್ತೆ. ನೀವು ಪೊಲೀಸ್ ಇಲಾಖೆ ನಮ್ಗೆ ರಕ್ಷಣೆ ಕೊಡ್ಬೇಕು. ಈಗ ನೀವು ಯಾಕೆ ಅಂತಂದ್ರೆ ಈಗ ಅಲ್ಲಿ ಅಲ್ಲಿ ಎಲ್ಲಿ ಡೆಲ್ಲಿ ನುಗ್ಸೋರು ನಮ್ಮ ಮೇಲೆ ನುಗ್ಸೋದು, ನಮ್ಮ ಮೇಲೆ ಗಲಾಟೆ ಮಾಡಿಸೋದು, ನಮ್ ಗುಂಡು ಹೊಡ್ಸೋದು ಏನು ದೊಡ್ಡ ವಿಚಾರ ಅಲ್ಲ. ನಮ್ಗೂ ಗುಂಡು ಹೊಡ್ಸ್ಬೋದು ಇವರು. ನಮ್ ಬಗ್ಗೆ ಅವ್ರಿಗೆ ಭಾರಿ ಇಲ್ಲ. ನಾವೆಲ್ಲ ನಿಜವಾದ ಭಾರತೀಯರೇ, ನಾವು ನಿಜವಾದ ಭಾರತೀಯರೇ ನಾವು. ಅದರಿಂದ ನಮ್ಗೆ ರಕ್ಷಣೆ ಬೇಕು. ಮೊದಲು ಬಾರಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ್ಲೂ ಕೂಡ ಸಂಸತ್ನ ಅಟ್ಯಾಕ್ ಮಾಡಿದ್ರು ಅಲ್ವಾ, ಈಗಲೂ ಕೂಡ ಅಟ್ಯಾಕ್ ಮಾಡಿದ್ರೆ. ನಾನು ಇನ್ನೊಂದು ಹೇಳ್ಬಿಡ್ತೀನಿ ಎಲ್ಲರಿಗೂ ಮಾಧ್ಯಮದಲ್ಲಿದ್ದಾರೆ, 23 ಚುನಾವಣೆ ಗೆಲ್ಲೋದಕ್ಕೆ, ಸಾರಿ 24ರ ಚುನಾವಣೆ ಗೆಲ್ಲೋದಕ್ಕೆ ಪುಲ್ವಾಮಾ ದಾಳಿ ತರ ಇದೊಂದು ಹೊಸ ಪ್ಲಾನ್ ಇರ್ಬೋದು. ಯಾಕೆ ಅಂತಂದ್ರೆ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಲೋಕಸಭೆ ಭಾರಿ ಹೀನಾಯ ಆಗುತ್ತೆ ಅಂತ ಬಿಜೆಪಿ ಗೊತ್ತಾಗಿ ಈಗ ರಕ್ಷಣಾ ವಿಚಾರ ಬಿಟ್ಬಿಟ್ರು, ಡಿಫೆನ್ಸ್ ವಿಚಾರ ಬಿಟ್ಟು ಪಾರ್ಲಿಮೆಂಟ್ ತಗೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ಗೆ ರಕ್ಷಣೆ ಬೇಕು. ಇಲ್ಲಿ ನಮ್ಗೆ ದಯವಿಟ್ಟು ಪೊಲೀಸ್ ಇಲಾಖೆ ಡಿ ಸಿ ಕರ್ತೀರ ಕರೆಸಿ, ಯಾಕೆಂದ್ರೆ ಡಿ ಸಿ ಅನುಮತಿ ಕೊಟ್ಟಿರ್ತಾರೆ. ಅದಕ್ಕೆ ಡಿ ಸಿ ಕರ್ಸ್ಬಿಡಿ, ಡಿ ಸಿ ಪಿ ಅವರೇ, ಇಲ್ಲಾಂದ್ರೆ ನಮ್ಗೆ ಬಾಕಿ ತರಿಸ್ಬೇಕು ಅಂತ ಕೇಳ್ಕೊತೀನಿ. ಏನಾರೇ ನೂಕ್ಲು ನೂಕ್ಲು ಆದ್ರೆ ಪೊಲೀಸ್ ಇಲಾಖೆನೇ ಇದಕ್ಕೆ ಹೊಣೆ.